ಇನ್ನು ಬೆಂಗಳೂರಿನ ಈದ್ಗಾ ಮೈದಾನದಲ್ಲಿ ಮುಸ್ಲಿಮರೆಲ್ಲರೂ ಸೇರಿ ಒಂದು ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಜಮೀರ್ ಅಹಮದ್ ಮಾತಾಡ್ತಾ ಇದ್ದಾರೆ ನೋಡ್. ಹಿಂದೂಸ್ತಾನ್ ಕೆ ಅವಾಮ್ ತಮಾಮ್ ಸಿಯಾಸತಿ ಲೀಡರೋ ಬೈಕ್ಗೆ ಹಮ್ ಲೋಗ್ ಫೈಸಲಾ ಕರೆಂಗೇ ಅಗರ್ ಹಮಾರೇ ಕೋ ಹಕ್ ನಹೀ ಮಿಲೇಗಾ ತೋ ಹಮ್ ಅಪ್ಲಿಕೇಶನ್ ಭರ್ನಾ ನಹೀ ಭರ್ನಾ ವೋ ಬಾತ್ ಮೇ ಯೇ ಕರೆಂಗೇ ತೋ ಮೇರಿ ಅವಾಮ್ ಸೇ ಆಜಿ ಜನಾ ಗುಜಾರಿಶ್ ಹಮ್ ಹಿಂದೂಸ್ತಾನ್ ಹೈ ಕೋಯಿ ಡರ್ನೆ ಕಿ ಜರೂರತ್ ನಹೀ ಆಪ್ಕೋ ಕೋಯಿ ಡರ್ನೆ ಕಿ ಜರೂರತ್ ನಹೀ ಹೈ ಕೋಯಿ ಭೀ ಡರ್ನೆ ಕಿ ಜರೂರತ್ ನಹೀ ಹೈ ಹಮ್ಕೋ ಸಾಬಿತ್ ಕರ್ನೆ ಕಿ ಜರೂರತ್ ನಹೀ ಹಮ್ನೆ 1940 ಬರ್ಸಾತ್ ಮೇ ಸಾಬಿತ್ ಕರ್ ದಿಯಾ ಕೆ ಹಮ್ ಹಿಂದೂಸ್ತಾನ್ ಹೈ ಕರ್ಕೆ ಆಪ್ ಕೋಯಿ ಭೀ ಡರ್ನೆ ಕಿ ಜರೂರತ್ ನಹೀ ಹೈ ತಮಾಮ್ ಆಯೇ ಹುಯೇ ಜಿಮ್ಮೇದಾರಾನ್ ಕಾ ಔರ್ ಉಲ್ಮಾ ಇಕ್ರಾಮ್ ಕಾ ಖಾಸ್ ಕರ್ ಮೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾ ಮೈ ಕೇ ದಿಲ್ ಸೇ ಮೈ ಶುಕ್ರಿಯಾ ಅದಾ ಕರ್ತಾ ಹೂಂ ಉನ್ಕಾ ಅಚ್ಚಿ ತರೀಕೆ ಸೇ ಬಂದೋಬಸ್ತ್ ಹೋನೆ ಕೆ ಲಿಯೇ ಬಂದೋಬಸ್ತ್ ಕರ್ನೆ ಕೆ ಲಿಯೇ ಔರ್ ಸಹಕಾರ ದೇನೆ ಕೆ ಲಿಯೇ ಪೊಲೀಸ್ ಡಿಪಾರ್ಟ್ಮೆಂಟ್ ಕಾ ಭೀ ಶುಕ್ರಿಯಾ ಅದಾ ಕರ್ಕೆ ದುಬಾರಾ ಮೈ ಉಲ್ಮಾ ಇಕ್ರಾಮ್ ಕಾ ಶುಕ್ರಿಯಾ ಅದಾ ಕರ್ತೆ ಏಕ್ ಕೇಹನಾ ಚಾಹತಾ ಹೂಂ ಆಪ್ ಲೋಗ್ ಸೇ ಅವಾಮ್ ಸೇ ಯೇ ಪ್ರೋಟೆಸ್ಟ್ ಕೇ ಅಂದರ್ ಜ್ಯಾದಾ ತೇದಾರ್ ಮೇ ಆಪ್ ಮುಸಲ್ಮಾನ್ ದಿಖ್ ರಹೇ ಮಗರ್ ಮುಸಲ್ಮಾನ್ ಸೇ ಜ್ಯಾದಾ ದಲಿತ್ ಭಾಯಿ ಲೋಗ್ ನಾ ಪ್ರೋಟೆಸ್ಟ್ ಕೇ ಅಂದರ್ ಯೇ ಭಾಗಿ ಹೋ ರಹೇ ವಜಾ ಕ್ಯಾ ಹೈ ಇಸ್ ಕೇ ಅಂದರ್ ಹಿಂದೂಸ್ತಾನ್ ಕೇ ಅಂದರ್ ಆಜ್ ತಕ್ ದೇಖೇ ಹೋಂಗೇ ಆಪ್ ಆಜ್ ತಕ್ ಹಿಂದೂಸ್ತಾನ್ ಕೇ ಅಂದರ್ ಜಬ್ ಸೇ ಆಜಾದಿ ಕಭಿ ಸ್ಟೂಡೆಂಟ್ಸ್ ಬಾಹರ್ ನಹೀ ಆಯೇ ಥೇ ಕಭಿ ಸ್ಟೂಡೆಂಟ್ ಪ್ರೋಟೆಸ್ಟ್ ಕೇ ಲಿಯೇ ನಹೀ ಆಯೇ ಥೇ ಆಜ್ ಹರ್ ಜಗಾ ಸ್ಟೂಡೆಂಟ್ ಹರ್ ಹಿಂದೂಸ್ತಾನ್ ಕೇ ಅಂದರ್ ಹರ್ ಸ್ಟೇಟ್ ಕೇ ಅಂದರ್ ಸ್ಟೂಡೆಂಟ್ಸ್ ಪೂರೆ ಕ್ಯಾಂಪಸ್ ಕೇ ಅಂದರ್ ಪೂರೆ ಕಾಲೇಜಸ್ ಕೇ ಅಂದರ್ ಆಜ್ ಪ್ರೋಟೆಸ್ಟ್ ಕರ್ ರಹೇ ವಜಾ ಕ್ಯಾ ಹೈ ಆಜ್ ಸ್ಟೂಡೆಂಟ್ಸ್ ಹಿಂದೂ ಪಡೇ ಲಿಖೇ ಹೈ ಸಮಝದಾರ್ ಹೈ ಆಗೇ ಜಾಕೆ ಈ ಅಮೆಂಡ್ಮೆಂಟ್ ಬಿಲ್ ಆನೆ ಕಿ ವಜಹ ಸೇ ಯೇ ಕುಛ್ ನಾ ಕುಛ್ ಖತ್ರಾ ಹೈ ಇಸ್ಕೇ ಅಂದರ್ ಆಗೇ ಜಾಕೆ ತಕ್ಲೀಫ್ ಹೋತಿ ಕರ್ಕೆ ಆಜ್ ಸ್ಟೂಡೆಂಟ್ ಆಜ್ ಸಾರ್ ಜಗಾ ಪ್ರೋಟೆಸ್ಟ್ ಕರ್ ರಹೇ ಆಜ್ ಹರ್ ಜಗಾ ಪ್ರೋಟೆಸ್ಟ್ ಕರ್ ರಹೇ ಸ್ಟೂಡೆಂಟ್ಸ್ ಆಜ್ ತಕ್ ಕಭಿ ಸ್ಟೂಡೆಂಟ್ಸ್ ನೇ ಪ್ರೋಟೆಸ್ಟ್ ನಹೀ ಕಿಯಾ ಥಾ ಸ್ಟೂಡೆಂಟ್ಸ್ ನೇ ಕಿಧರ್ ಪದರ್ ಕಿಯಾ ಥಾ ಔರ್ ಜ್ಯಾದತಿ ಕಿಧರ್ ಹೋ ರಹೀ ಜಿಧರ್ ಜಿಧರ್ ಬಿಜೆಪಿ ಹುಕೂಮತ್ ಹೈ ಉಧರ್ ಜ್ಯಾದತಿ ಹೋ ರಹೀ ಜಿಧರ್ ಬಿಜೆಪಿ ಹುಕೂಮತ್ ನಹೀ ಹೈ ಜೈಸಾ ಕಿ ತೆಲಂಗಾಣಾ ಕೇ ಅಂದರ್ ಬಿಜೆಪಿ ಹುಕೂಮತ್ ನಹೀ ಹೈ ಉನ್ಹೋನೆ ಖುಲ್ಲಾ ಸೇ ಕರ್ ದಿಯಾ ಕಿ ಹಮ್ ಯೇ ಬಿಲ್ಕುಲ್ ಓಕೆ. ಇದು ಜಮೀರ್ ಅಹಮದ್ ಅವ್ರು ಹೇಳ್ತಾ ಇರುವಂತಹ ವಿಚಾರಗಳನ್ನು ಕೇಳಿಸ್ಕೊಳ್ತಾ ಇದ್ರಿ. ಸಿ ಎ ಮತ್ತು ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಅವರು ಒಂದಿಷ್ಟು ಮಾತನಾಡ್ತಾ ಇದ್ರು. ಈ ವಿದ್ಯಾರ್ಥಿಗಳು ಹೇಗೆ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ, ಸ್ವತಂತ್ರದ ನಂತರ ಯಾವ ವಿದ್ಯಾರ್ಥಿಗಳು ಬಂದು ಬೀದಿಗೆ ಪ್ರತಿಭಟನೆಯನ್ನು ಮಾಡ್ತಾ ಇರಲಿಲ್ಲ, ಈಗ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೇವಲ ಮುಸ್ಲಿಮರಷ್ಟೇ ಅಲ್ಲ, ದಲಿತರು ಬಂದು ಇದರಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಜಮೀರ್ ಅಹಮದ್ ಅವರು ಹೇಳ್ತಾ ಇದ್ದಾರೆ.